ವೀಕೆಂಡ್ ಲಾಕ್ಡೌನ್ಗೂ ಮುನ್ನ ಲಾಕ್ ಅನ್ನೋ ಪ್ರಶ್ನೆ ಒಂದು ಕಡೆಯಲ್ಲಿ ಮಗದೊಂದು ಕಡೆಯಲ್ಲಿ ನಾಳೆ ಪ್ರಧಾನಿ ಮೋದಿ ಅವರ ಜೊತೆಗೆ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಸೋಂಕು ಹೆಚ್ಚಿರುವ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ಸಭೆಯನ್ನ ಮೋದಿ ಅವರು ಕರೆದದ್ದು ಸಿಎಂ ಬಸವರಾಜ ಬೊಮ್ಮಾಯಿ ಕೂಡ ಪ್ರಧಾನಿ ಮೋದಿ ಅವರ ಸಭೆಯಲ್ಲಿ ಭಾಗಿಯಾಗ್ತಾರೆ ಸೋಂಕು ನಿಯಂತ್ರಣಕ್ಕೆ ಸರ್ಕಾರ ತೆಗೆದುಕೊಂಡಿರುವಂತಹ ಕ್ರಮಗಳ ಸಂಪೂರ್ಣ ಮಾಹಿತಿಯನ್ನ ಪ್ರಧಾನಿಯ ಬಳಿ ಹಂಚಿಕೊಳ್ಳಲಿದ್ದಾರೆ ಸಿಎಂ ನಂತರದಲ್ಲಿ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಕೊರೋನಾ ನಿಯಂತ್ರಣಕ್ಕೆ ತರುವ ಸಲುವಾಗಿ ಅನ್ನುವಂತಹ ಸಲಹೆಯನ್ನ ಪ್ರಧಾನಿ ಕೊಡಲಿದ್ದು ಅದಕ್ಕೆ ತಕ್ಕ ಹಾಗೆ ಒಂದಷ್ಟು ಬದಲಾವಣೆಗಳು ಕೂಡ ಆಗಬಹುದೇನೋ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬೀರ್ ರಿಂದ ಶಬೀರ್ ಸದ್ಯ ನಾಳಿನ ಒಂದು ಮೀಟಿಂಗ್ನ ಮಹತ್ವ ಏನು ಅಂದ್ರೆ ಯಾವ ರೀತಿಯ ಕ್ರಮ ತೆಗೆದುಕೊಂಡಿದ್ದೀರಿ ಅನ್ನುವಂತಹದನ್ನ ಮಾಹಿತಿ ಪಡೆಯೋದು ಅಥವಾ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂತ ಸಲಹೆ ಕೊಡೋದು ದಿವ್ಯ ಖಂಡಿತವಾಗ್ಲು ಎರಡು ಬೆಳವಣಿಗೆಗಳು ಕೂಡ ಆಗುತ್ತೆ ಮೂರನೇ ಅಲೆ ಆರಂಭ ಆದ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಡೆಸ್ತಾ ಇರುವಂತಹ ಮೊದಲ ಉನ್ನತ ಮಟ್ಟದ ಸಭೆ ಇದು ಎಲ್ಲ ರಾಜ್ಯಗಳ ಎಂಗಳ ಜೊತೆಗೆ ನಾಳೆ ಪ್ರಧಾನಮಂತ್ರಿಗಳು ಸಭೆಯನ್ನು ಕೂಡ ನಡೆಸ್ತಾರೆ ಈಗಾಗಲೇ ದೇಶದಲ್ಲಿ ಎರಡು ಲಕ್ಷದ ಗಡಿಗೆ ಕೊರೋನಾ ಸೋಂಕಿತರ ಸಂಖ್ಯೆ ತಲುಪ್ತಾ ಇದೆ ಪ್ರತಿನಿತ್ಯ ಎರಡು ಲಕ್ಷಕ್ಕೂ ಅಧಿಕ ಪ್ರಕರಣಗಳು ಬರಲಿಕ್ಕೆ ಆರಂಭಿಸಿದವೆ ಹೀಗಾಗಿ ಆರಂಭಿಕ ಹಂತದಲ್ಲೇ ಈ ಒಂದು ಏನು ಸೋಂಕಿತರ ಸಂಖ್ಯೆಯನ್ನು ನಿಯಂತ್ರಿಸಬೇಕು ಕೊರೋನಾ ಹರಡುವಿಕೆಯನ್ನು ನಿಯಂತ್ರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಕೇಂದ್ರ ಸರ್ಕಾರ ಸರ್ಕಾರವು ಕೂಡ ಏನು ತಯಾರಿಯನ್ನ ಮಾಡ್ಕೊಳ್ತಾ ಇರುವಂತದ್ದು ಹೀಗಾಗಿ ರಾಜ್ಯಗಳಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅಂತ ತಿಳ್ಕೊಳ್ಳುವಂಥ ನಿಟ್ಟಿನಲ್ಲಿ ಎಲ್ಲಾ ರಾಜ್ಯಗಳ ಎಂಗಳ ಜೊತೆಗೆ ಆ ಸಭೆಯನ್ನು ಕರೆದಿರುವಂತದ್ದು ಈ ಸಭೆಯಲ್ಲಿ ಬಹಳ ಪ್ರಮುಖ ರಾಜ್ಯಗಳಿಗೆ ಆದ್ಯತೆಯನ್ನು ಕೂಡ ಕೊಡ್ತಾರೆ ಭಾಳ ಪ್ರಮುಖವಾಗಿ ನಾವು ನೋಡೋದಾದರೆ ಎಲ್ಲಿ ಕೊರೋನಾ ಸೋಂಕು ಹೆಚ್ಚು ಹರಡ್ತಾ ಇದೆ ಅದು ದೆಹಲಿ ಆಗಿರ್ಬೋದು ಮಹಾರಾಷ್ಟ್ರ ಕೋಲ್ಕತ್ತಾ ಪಶ್ಚಿಮ ಬಂಗಾಳ ಕರ್ನಾಟಕ ಹೀಗೆ ಎಲ್ಲೆಲ್ಲಿ ಅತಿ ಹೆಚ್ಚು ಸೋಂಕು ಹರಡ್ತಾ ಇದೆ ಆ ರಾಜ್ಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ ಮತ್ತು ಆ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ಪ್ರಧಾನಮಂತ್ರಿಗಳು ಸಭೆಯನ್ನು ಅಂದರೆ ಒನ್ ಮಾತಾ ಮಾತನಾಡುವಂಥ ಪ್ರಯತ್ನವನ್ನು ಸಭೆಯಲ್ಲಿ ಮಾಡ್ತಾರೆ ಈ ಸಂದರ್ಭದಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಯಾವ ರೀತಿಯಾಗಿ ರಾಜ್ಯ ಸರ್ಕಾರಗಳು ತಯಾರಿಯನ್ನು ಮಾಡಿಕೊಂಡಿದ್ದಾವೆ ಜೊತೆಗೆ ಕೇಂದ್ರದಿಂದ ಯಾವ ರೀತಿಯಾದಂಥ ನೆರವುಗಳು ಅವಶ್ಯಕತೆ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೇಳಿ ಪಡೆದುಕೊಳ್ತಾರೆ ಯಾಕಂದರೆ ಈಗಾಗಲೇ ಬಹಳಷ್ಟು ರಾಜ್ಯಗಳಲ್ಲಿ ನೈಟ್ ಕರ್ಫ್ಯೂವನ್ನು ಜಾರಿ ಮಾಡಲಾಗಿದೆ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಲಾಗಿದೆ ಇದನ್ನ ಹೊರತಾಗಿ ಕೇಂದ್ರದಿಂದ ಏನಾದರೂ ನೆರವು ಬೇಕಾ ಅನ್ನುವಂಥದ್ದನ್ನು ಕೂಡ ಏನು ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ ಇದ್ರ ಜೊತೆಗೆ ಟೆಸ್ಟಿಂಗ್ ನಲ್ಲಿ ಹಿನ್ನಡೆ ಆಗ್ತಾ ಇದ್ದರೆ ಟೆಸ್ಟಿಂಗ್ಗಳನ್ನು ಹೆಚ್ಚಿಸುವಂತ ನಿಟ್ಟಿನಲ್ಲಿ ಏನು ಕೆಲವೊಂದಿಷ್ಟು ಸಹಕಾರಗಳನ್ನ ಕೇಂದ್ರದಿಂದ ಕೊಡುವಂತ ಸಾಧ್ಯತೆಗಳಿದಾವೆ ಇದ್ರ ಜೊತೆಗೆ ವ್ಯಾಕ್ಸಿನೇಷನ್ ಆ ಅಭಿಯಾನಕ್ಕೆ ತೊಂದರೆ ಆಗ್ತಾ ಇದ್ದರೆ ಅಥವಾ ಪೂರಕವಾದಂತಹ ಸ್ಟಾಕ್ ರಾಜ್ಯಗಳ ಹೋಗ್ತಾ ಈ ಸಂದರ್ಭದಲ್ಲಿ ಸ್ಟಾಕ್ ಅನ್ನ ಕಳಿಸ್ಕೊಡುವಂತ ನಿಟ್ಟಿನಲ್ಲೂ ಕೂಡ ನಾಳೆ ಆ ಚರ್ಚೆಗಳು ಕೂಡ ನಡೆಯುತ್ತೆ ಒಟ್ಟಾರೆ ರಾಜ್ಯ ಸರ್ಕಾರಗಳು ಕೊರೋನಾವನ್ನ ಎದುರಿಸಲಿಕ್ಕೆ ಯಾವ ರೀತಿಯಾಗಿ ಆಗಬೇಕು ಮತ್ತೆ ಅವ್ರಿಗೆ ಇರುವಂತಹ ಕೊರತೆಗಳು ಏನು ಅಂತ ತಿಳ್ಕೊಂಡು ಅವುಗಳನ್ನು ಪೂರೈಸುವಂತ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಗಳು ನಾಳಿನ ಸಭೆಯಲ್ಲಿ ಚರ್ಚೆ ಮಾಡ್ತಾರೆ ದಿವ್ಯಾ ಥ್ಯಾಂಕ್ ಯು ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ